ಆಗಾಗ ನನಗೆ ನನ್ನ ಮೇಲೆ ಸಂಶಯ, ನನ್ನ ಜೀವನ ನಿಜವಾಗಿ ಕಲಾತ್ಮಕವೋ ಕಾಲ್ಪನಿಕವೋ ಅಥವಾ ಪಶ್ಚಾತ್ತಾಪವೋ ಅಂತ. ಬದುಕಿನ ಆಳಗಳನ್ನು ಅನ್ವೇಷಣೆ ಮಾಡ್ತಾ ಹೋದಾಗ ಸಾಧನೆಗಳಿಗಿಂತ ಹೆಚ್ಚಾಗಿ ನನ್ನ ತಪ್ಪು ಒಪ್ಪುಗಳೇ ಖಂಡಿತ ಜಾಸ್ತಿ. ಎಲ್ಲೆಲ್ಲಿ ನಾನು ನನ್ನ ತನವನ್ನು ಮರೆತೆ, ನನ್ನವರನ್ನು ತೊರೆದೆ, ಅಥವಾ ಹಿಂದೆ ನನ್ನ ಕೊನೆಯಾಗಬಹುದಾದರೆ ನನ್ನ ಸಾವಿರ ಕನಸುಗಳು ಅಥವಾ ನಾ ಅರ್ಧದಲ್ಲಿ ನಿಲ್ಲಿಸಿರುವಂತಹ ಅನೇಕಾನೇಕ ಕೆಲಸಗಳನ್ನು ಮುಂದುವರಿಸುವರು ಯಾರು ಎನ್ನುವಂತಹ ಪ್ರಶ್ನೆ ನಾ ಸತ್ತ ಮೇಲೆಯೂ ನನಗೆ ಪ್ರಾಯಶ್ಚಿತ್ತವಾಗಿ ಕಾಡಬಹುದು. ಇಂತಹ ಅನೇಕಾನೇಕ ಕನಸುಗಳು, ಮನಸ್ಸುಗಳು ಅಥವಾ ಜೀವನದ ನೋವು ನಿಲುವುಗಳ ಒಂದು ಪುಟ್ಟ ಅಭಿವ್ಯಕ್ತಿ ಸಂಚಿಕೆಯೇ ನಾ ಸತ್ತ ಮೇಲೆ. ಹೀಗೆ ಪುಸ್ತಕದ ಎದುರು ಕುಂತಾಗ ನನ್ನ ಮನಸ್ಸಿನ ಭಾವನೆಗಳು ಹೀಗೆ ಶೇಖರಣೆಗೊಂಡಿತು. ಜೀವನ ಏನೆಂದು ನನಗೆ ತಿಳಿಯುವಷ್ಟರಲ್ಲಿ ನನಗೆ 20 ವರ್ಷವಾಗಿತ್ತು. ನನ್ನ ಮುಂದಿನ ಜೀವನಕ್ಕೆ ನನ್ನ ಜೊತೆ ಯಾರು ಎಂಬುವಂತಹ ಪ್ರಶ್ನೆ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ನನ್ನನ್ನು ಸಾಕಿ ಸಲಹಿದಂತಹ ಅತ್ತೆ ಒಂದು ಕಡೆ. ಈ ಮೂವರನ್ನು ನಾನು ನಿಭಾಯಿಸುವಷ್ಟರಲ್ಲಿ ಅಥವಾ ನನಗೆ ಬೇಕಾದದ್ದನ್ನು ನಾ ಪಡೆಯುವಷ್ಟರಲ್ಲಿ ನಾನೆಲ್ಲಿದ್ದೇನೆ ಅಥವಾ ನನಗೆ ತಿಳಿದೋ ತಿಳಿಯದೆಯೇ ದಕ್ಕಿದ್ದೇನು ಅಥವಾ ದೊರಕದೆ ಮಿಕ್ಕಿದ್ದೇನು ಎನ್ನುವಂತಹ ಸಾವಿರ ಪ್ರಶ್ನೆಗಳು ನನ್ನನ್ನೇ ಮೌನವಾಗಿಸಿತ್ತು. ಅದೊಂದು ಸಂಜೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಸಾವಿರ ಕನಸುಗಳನ್ನು ಹೊತ್ತುಕೊಂಡು ನಿಂತಿರುವಂತಹ 20 ವರ್ಷದ ಯುವಕ ದಾರಿ ಕಾಣದೆ ನೆಲೆಯಾಗಲು ತಡಕಾಡುವಂತೆ ತನ್ನ ಸ್ವಾಭಿಮಾನವನ್ನು ಬಿಡಲು ಮನಸ್ಸಿಲ್ಲದೆ ಹಾತೊರೆಯುವಂತಹ ಕ್ಷಣಗಳು, ಬಂದಿಯಲ್ಲಿರುವಂತಹ ಸಾವಿರ ಕನಸುಗಳು ನನಗಿನ್ನೂ ನೆನಪಿದೆ. ನಾ ಅಳುವುದು ಮಾತ್ರ ನನಗೆ ನೆನಪಿತ್ತು. ನನ್ನ ತಂದೆ ತಾಯಿ ಹೇಗೆ ದೂರಾದರು ಎನ್ನುವಂತಹ ಪ್ರಶ್ನೆಗೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ವಯಸ್ಸು 3-4 ಆಗಿರಬಹುದು. ಕಣ್ಣಲ್ಲಿ ನೀರು ತುಂಬಿ ಜೋರಾಗಿ ಕಿವಿಸಿ ಅಳುತ್ತಿದ್ದವನು ನಾನು. ಮನೆಯಲ್ಲಿ ಗದ್ದಲದ ವಾತಾವರಣ. ಅಲ್ಲಿ ಇದ್ದ ಮಹಿಳೆಯರು ನನ್ನ ಅಮ್ಮನ ಕೈ ಹಿಡಿದು ಮನೆಯ ಒಳಾಂಗಣದ ಮಧ್ಯದ ಕೋಣೆಗೆ ಹತ್ತುವ 2 ಪುಟ್ಟ ಮೆಟ್ಟಿಲುಗಳನ್ನು ಹತ್ತಿಸುವುದನ್ನು ನೋಡಿದಾಗ ಮೋಸ್ಟ್ಲಿ ಅಮ್ಮನಿಗೆ ನಾಳೆ ಬಸ್ ಹತ್ತಲು ಪ್ರಾಕ್ಟೀಸ್ ಮಾಡಿಸ್ತಿರ್ಬೋದು ಎನ್ನುವಂತಹ ಭಾವನೆ ನನಗೆ. ಅದರ ಮೇಲೆ ನನಗೆ ಅಮ್ಮ ಎನ್ನುವಂತಹ ವಿಷಯದ ನೆನಪೇ ಇಲ್ಲ. ಅಪ್ಪನ ಜೊತೆ ತುಂಬ ಸ್ನೇಹದಲ್ಲಿ ಮಾತಾಡಿದ ನೆನಪುಗಳಿಲ್ಲ. ಆಗಾಗ ಸಿಗುವ ನೆಂಟರು ನಾವು. ನನ್ನ ಕಷ್ಟಕಾಲದಲ್ಲಿ ನನಗೆ ಸ್ಪಂದಿಸಬೇಕಿತ್ತು ಎನ್ನುವಂತಹ ಹತಾಶೆ ನನಗೆ. ನನ್ನನ್ನು ಸಾಕಿದಂತಹ ಮಹಾತಾಯಿ ನನ್ನತ್ತೆ. ಕೊನೆಯಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳಬಹುದಿತ್ತು ಎನ್ನುವಂತಹ ಒಲವು ನನಗೆ. ನನ್ನ ಕನಸುಗಳಿಗೆ ರೆಕ್ಕೆ ಹಚ್ಚಲು ಅವರಿಂದ ಮಾತ್ರವೇ ಸಾಧ್ಯವಾಗುತ್ತಿತ್ತು. ಅವರು ಸೋತರು, ನಾನು ಸೋತೆ. ಏನೂ ಇಲ್ಲ ಎಂಬುದು ನಗುವ ಕಸಿದುಕೊಳ್ಳಬಹುದು. ಎಲ್ಲವೂ ನನ್ನದು ಎಂಬುದು ಸ್ವಾರ್ಥತೆಯ ರೂಪವಾಗಬಹುದು. ಎಲ್ಲವೂ ನಾನೇ ಎಂಬುದು ಅಹಂಕಾರದ ದರ್ಪವಾಗಬಹುದು. ಆದರೆ ಎಲ್ಲರೂ ನನ್ನವರೇ ಎಂಬುದು ಕೇವಲ ಪ್ರೀತಿಯಷ್ಟೇ ಆಗಬಹುದು. ನನಗೆ ಮೊದಲನೇದು ಯಾವುದಲ್ಲ, ಕೇವಲ ಪ್ರೀತಿ. ಎಲ್ಲರೂ ನನ್ನವರೇ ಎನ್ನುವಂತಹ ಭಾವನೆ. ದೇವರಲ್ಲಿ ಪ್ರಾರ್ಥಿಸುವಾಗ ನಾ ಕೇಳುವುದೊಂದೇ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದು ಮಾಡುತ್ತಂದೆ. ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ಬೋದು ಅಂತ.